ಓಕೆ, ನಮಗೆ ಪ್ರತಿಯೊಬ್ಬರಿಗೂ ಒಂದು ಇಂಟರ್ನ್ಶಿಪ್ ಸ್ಟೋರಿ ಬೇಕಾಗುತ್ತೆ. ಈಗ ಒಂದು ಎಕರೆ 180 ನೀಡ್ತಾರೆ, ಹೆಂಗೆ ಏನು ಆಗುತ್ತಾ ಇಲ್ವೋ ಅದು ಫೇಲ್ಯೂರ್ ಆಗುತ್ತೆ ಅಂತ ಇವ್ರ ಬಗ್ಗೆ ನೋಡೋಣ. 27 ವರ್ಷದ ಅನುಭವವನ್ನು ಇವರು ಬಂದು ಒಂದು ಎಕರೆಗೆ 180 ಗಿಡ ನೆಟ್ಟಿದ್ದಾರೆ, ಅದೇ 100 ಗಿಡ ನೆಟ್ಟಿದ್ದಾರೆ, ಯಾವ್ಯಾವ ವೆರೈಟಿಗಳು ನೆಟ್ಟಿದ್ದಾರೆ, ಏನು ಆ ಗಿಡಗಳು ಎಲ್ಲಿ ಸಿಗುತ್ತೆ ಏನು ಅದ್ರ ಬಗ್ಗೆ ಎಲ್ಲ ನೋಡೋಣ. ಅದು ಗಿಡಗಳು ಎಲ್ಲೂ ಸಿಗಲ್ಲ, ಅವ್ರ ಕರ್ನಾಟಕದಲ್ಲೇ ಸಿಗುತ್ತೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವ್ರ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ನಮ್ಮದು ಮೈ ನೇಚರ್ ಇಂಡಿಯಾ ಸ್ಟೋರಿ ಹೇಳಲೇಬೇಕಾಗುತ್ತೆ. ನಮ್ಮ ಬಗ್ಗೆ ನಾವು ಒಂದು ಸೆಲ್ಫ್ ಪ್ರಮೋಷನ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಮೈ ನೇಚರ್ ಇಂಡಿಯಾ, ನಾವು ಒಂದು ಪ್ರೈವೇಟ್ ಲಿಮಿಟೆಡ್ ಇರ್ಬೋದು. ಪ್ರೈವೇಟ್ ಲಿಮಿಟೆಡ್ ಬಂದು ನಮ್ಮ ಜೀವನ ಮಾಡೋದಕ್ಕೆ, ಎನ್ ಜಿ ಒ ಬಂದು ಎಸ್ ಪರ್ ಆ ಪ್ರಕಾರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡಬೇಕಾದ್ರೆ ಅದು ಎನ್ ಜಿ ಒನೇ ಒಂದು ಪ್ಲೇ ಮಾಡಬೇಕಾಗುತ್ತೆ. ಆಮೇಲೆ ಈ ತೋಟಕ್ಕೆ ಒಂದು ಸಹ ನಮ್ಮ ಆರ್ಗನೈಸೇಷನ್ ಮೆಂಬರ್ ಒಬ್ಬರು ಕಳಿಸಿದ್ವಿ ಹೆಂಗಿದೆ ಅಂತ. ಅದು ಅವ್ರು ಬಂದು ನಮ್ಮ ಮಂಡ್ಯಕ್ಕೆ ಜಿ ಕೆ ಪುಟ್ಟಸ್ವಾಮಿ ಸರು, ಅವ್ರು 1.5 ಸಾವಿರ ಗಿಡ ಇಮಿಡಿಯೇಟಾಗಿ ತೊಗೊಂಡೋಗಿ ಅವರು ಒಂದು ಇದಾಗ್ತಾ ಇದ್ದಾರೆ. ನಮ್ಮ ಮಂಡ್ಯದಲ್ಲೂ ಆಗ್ತಾ ಇದ್ದಾರೆ, ಒಂದು ಎಕರೆಗೆ 180 ಗಿಡನ ಆಗ್ತಾ ಇದ್ದಾರೆ ಅವರು. ಅವರು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮದು ಮೈ ನೇಚರ್ ಇಂಡಿಯಾ ಹೇಳಲೇಬೇಕಾಗುತ್ತೆ, ಒಂದು ವಿಡಿಯೋ ಡೆಡಿಕೇಟೆಡ್ ಮಾಡಬೇಕಾಗುತ್ತೆ. ನಮ್ಮ ಬಸವರಾಜ್ ಇರ್ಬೋದು, ಯಾಕೆ ನಮ್ಮದು ಒಂದು ಆರ್ಗನೈಸೇಷನ್ ಇತ್ತು, ಒಂದು ಟೋಟಲ್ ಮಾರ್ಕೆಟ್ ರಿಸರ್ಚ್ ಸೊಲ್ಯೂಷನ್. ನಮ್ಮ ಒಂದು ಮೂರು ಸಂಸ್ಥೆ ಇದೆ, ಟಿ ಎಮ್ ಆರ್ ಎಸ್ ಇರ್ಬೋದು, ಬರ್ಡೈ ರಿಸ್ ಇರ್ಬೋದು, ಟಿ ಎಮ್ ಆರ್ ಎಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, ಟಿ ಎಮ್ ಆರ್ ಎಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆದಮೇಲೆ ನಾವು ಕಾರಣಾಂತರಗಳಿಂದ ಕ್ಲೋಸ್ ಮಾಡಿ ಮತ್ತೆ ನಾವು ಒಂದು ಬಿಸ್ನೆಸ್ಗೆ ಹೊರಟೋಗ್ಬೇಕಾಗಿರುತ್ತೆ ಈ ವರ್ಷ. ಮತ್ತೆ ಈಗ ಮತ್ತೆ ಆ್ಯಕ್ಚುಲಿ ಲಾಸ್ಟ್ 2 ಇಯರಿಂದ ಬಂದು ನಮ್ಮ ಜೀವನ ನೋಡೋಕ್ಕಾಗುತ್ತೆ. ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ, ಈಗ ರಿಸರ್ಚ್ ಅದೆಲ್ಲ ನಮ್ಮ ಸಂಸ್ಥೆ 100 ಜನ ಕೆಲಸ ಮಾಡ್ತಿದ್ರು. ಮತ್ತೆ 100 ಜನ ಒಂದು ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಬಸವರಾಜ್ ಇರ್ಬೋದು, ಆಮೇಲೆ ಎಲ್ವಿ ನಮ್ಮ ಪುನೀತ್ ಇರ್ಬೋದು, ಪ್ರಭುಲಿಂಗ ಹೆಚ್ ರಾಯ್ಬಾಗ್ ಇರ್ಬೋದು, ಹರೀಶ್ ಇರ್ಬೋದು, ತುಂಬ ಜನಗಳ ಮನೆಗೆ ಸುತ್ತಾ ಇದ್ರು. ಯಾಕೆ ನಮ್ಮದು ನಾನು ಎಂಟೈರ್ ಇಂಡಿಯಾ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ. ಯಾರಿಗೀಗ ರೀಲ್ ಹೀರೋಗಳ ಮನೆಗಿರ್ಬೋದು, ಪ್ಲಸ್ ನಮ್ಮ ರಾಜಕಾಣಿಗಳ ಮನೆಗಿರ್ಬೋದು, ತುಂಬ ಮನೆ ಇರ್ಬೋದು, ಮತ್ತು ನಮ್ಮ ಮಾಧ್ಯಮ ಸಹೋದರರ ಮನೆಗೆ ಟಾಪ್ ಟಾಪ್ ಎಡಿಟರ್ ಮನೆಗೆ ಸುತ್ತಿ ಅವ್ರದ್ದು ಫೋಟೋ ಹೊಡ್ಕೊಂಡಿದ್ದು ಎಲ್ಲ ಇದೆ. ಅದಕ್ಕೆ ನನಗೆ ಒಂದು 60-70 ಸಾವಿರ ರೂಪಾಯಿ ಬಿಲ್ಲಿಂಗು ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಗಿಫ್ಟ್ ಇರ್ಬೋದು, ನಮ್ಮ ಲಾಂಛನ ಇರ್ಬೋದು, ಎಲ್ಲೋದು ಗಿಫ್ಟ್ ಕೊಟ್ಬಿಟ್ಟು ಒಂದು ಫೋಟೋಗಳನ್ನ ಹೊಡ್ಕೊಂಡಿದ್ದಾರೆ. ಪಾಪ ಅವರು ಹೆಚ್ಚು ಕಮ್ಮಿ ನಮ್ದು ವರ್ಕ್ ಮಾಡ್ಕೊಂಡು 1 ವರ್ಷ ಬೇರೆ ಬೇರೆ ಮನೆಗೆ ಸುತ್ತಿ ಲಾಸ್ಟಿಗೆ ಎಲ್ಲೂ ವರ್ಕ್ ಆಗಲ್ಲ. ಒಂದು ರೈತರ ಬಗ್ಗೆ ಅವೇರ್ನೆಸ್ ಅಂದಾಗ ಫೈನಲಿಗೆ ಬಂದಿದ್ದೆ ನಾನು ಈ ಫೀಲ್ಡಿಗೆ. ನಾನೊಂದಿಗೆ ಅವೇರ್ನೆಸ್ ಸ್ಟಾರ್ಟ್ ಮಾಡಿದಾಗ 1 ವರ್ಷ ನಾನ್ ಸ್ಟಾಪಾಗಿ ಒಂದು ವೆಹಿಕಲ್ ಓಡಿಸಿ 300,000 ಫಾಲೋವರ್ಸು, ನಾರ್ಮಲಾಗಿ ಒಂದು ದಿನಕ್ಕೆ 800 ಜನ ನಮ್ಮ ಪೇಜಿಗೆ ಫಾಲೋವರ್ಸ್ ಆಗಿರೋದು. ನಮ್ಮ ಇದೇ ರೀತಿ ಬರೀ ಒಂದು ಎನ್ ಜಿ ಒ ವರ್ಕ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಾವೊಂದು ಬಿಸ್ನೆಸ್, ಒಂದು ಇಂಪೋರ್ಟು ಎಕ್ಸ್ಪೋರ್ಟು ಟ್ರೇಡಿಂಗು ಸ್ಟಾರ್ಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮೆಂಬರ್ಗಳನ್ನ ಗೆಲ್ಸೋದೇ ನಮ್ಮ ಒಂದು ವಿಶೇಷತೆ. ಯಾಕೆ ನಮ್ಮದು ಮೆಂಬರ್ಗಳಿಗೆ ಒಂದು ಅವೇರ್ನೆಸ್ ಬೇಕಾಗುತ್ತೆ. ನಮ್ಮ ಜಿ ಕೆ ಪುಟ್ಟಸ್ವಾಮಿ ಸರ್ ಇಲ್ಲಿ ಬಂದು ಒಂದು ಖುಷಿಯಾಗಿ ಒಂದು ಮೆಂಬರ್ ತಗೊಂಡು ಮೆಂಬರ್ ಗಿಡ ತೊಗೊಂಡು ನಮ್ಮ ಆಫೀಸಿಗೆ ಬಂದು ನಾನು 5 ಜನ ಒಂದು ಮೆಂಬರ್ ಆದರೂ ಮಂಡ್ಯದಲ್ಲಿ ಅವ್ರನ್ನ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವರು ಒಂದು 10 ಎಕರೆಗೆ ಡಾರ್ಫಿನ್ ಟು ಟಾಲು ಪ್ಲಸ್ ಒಂದು ನಟ್ ಮಗ್ ಗಿಡಗಳು ಮಾಡ್ತಾ ಇದ್ದಾರೆ. ನಾವು ಇವ್ರ ಹತ್ರ ಬಂದುಬಿಟ್ಟು ಸರ್ ಹತ್ರ ಒಂದು ಗಿಡಕ್ಕೆ ಕಮಿಷನ್ ಹೊಡಿಬೋದು, ರೈತರ ಹತ್ರ ಎಲ್ಲ ಕಮಿಷನ್ ಹೊಡೆದ್ರೆ ನಾಳೆ ದಿನ ಸಿಗಾಕಬಿಡ್ತೀವಿ. ಅದಕ್ಕೆ ನಾವು ಮಾಡ್ತೀವಿ, ನಮ್ದು ಏನಿರುತ್ತೆ ರಾಜಯೋಗದಲ್ಲಿ ನಮ್ದು ಒಂದು ಸರ್ವಿಸ್ ಚಾರ್ಜ್, ಒಂದು ಮೆಂಬರ್ಶಿಪ್ 2000 ಇರುತ್ತೆ, ಅದನ್ನು ತೊಗೊಂಡು ಹೋಗ್ತೀವಿ. ನೀವು ಯಾರ ಹತ್ರ ಒಂದು ಅಗ್ರಿಕಲ್ಚರ್ ಮಾಡ್ತೀರಾ ಅವ್ರ ಹತ್ರ ಒಂದು ಅಗ್ರಿಕಲ್ಚರ್ ಕಲೀರಿ, ಸಿಂಹ ಮಾಡೋರ ಹತ್ರ ಸಿಂಹ ಕಲೀರಿ, ರಾಜಕಾರಣಿಗಳ ಹತ್ರ ರಾಜಕಾರಣಿ ಕಲೀರಿ, ಕಾಂಟ್ರಾಕ್ಟರ್ ಮಾಡೋ ಹತ್ರ ಕಾಂಟ್ರಾಕ್ಟ್ ಕೆಲಸ ಕಲೀರಿ, ರೈತರ ಹತ್ರ ಬಂದರೆ ರೈತರ ಹತ್ರ ಒಂದು ಪ್ರಾಪರ್ ಒಂದು ಎಜುಕೇಷನ್ ಆಗಿ ಒಂದು ಸಕ್ಸಸ್ ಕಾಣಿ ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದು, ಫೈನಲಾಗಿ ಸಪೋರ್ಟ್ ಮಾಡಿದ್ದು ನಮ್ಮ ಮೈ ನೇಚರ್ ಇಂಡಿಯಾ, ನಮಗೆ ಒಂದು ಅಗ್ರಿಕಲ್ಚರ್, ಒಂದು ಹಳ್ಳಿ ಕಾರ್ ಇರ್ಬೋದು, ಮುದೋಳ್ ಹೊಂಡ್ ಇರ್ಬೋದು, ನಮ್ಮ ರೈತರು ಇರ್ಬೋದು, ಪ್ರತಿಯೊಂದು ರೈತರಿಗೆ ಏನೇ ತಪ್ಪ ಅದೊಂದು ಎಲ್ಲ ವಿಡಿಯೋಗಳಿವೆ. ಈಗ ಇಡೀ ಯಾವ ಮಾಧ್ಯಮಗಳು ನೋಡಿದರೆ ಎಷ್ಟು ವಿಡಿಯೋಗಳು ನೋಡಿದರೆ, ಬೇರೆ ಮಾಧ್ಯಮಗಳು ಹೇಳ್ತಾರೆ ನಮ್ದು ಈ ಮಂತಲ್ಲಿ 55 ಲಕ್ಷ ವ್ಯೂಸ್ ಹೋಯಿತು, 60 ಲಕ್ಷ ವ್ಯೂಸ್ ಹೋಯಿತು ಅಂತ. ಆದರೆ ನಮ್ಮ ಪೇಜು 2 ಕೋಟಿ ನಾನು ನೋಡಿರೋದು ಅನಾಲಿಸಸ್ಸು. ಲಾಸ್ಟ್ ಒಂದು 2 ಮಂತ್ ಬ್ಯಾಕು 1 ತಿಂಗಳಿಗೆ 2 ಕೋಟಿ, ಲಾಸ್ಟ್ ಮಂತ್ 70 ಲಕ್ಷ. ಯಾಕೆ ನಾವೀಗ ನಾನು ಆಲ್ಮೋಸ್ಟು ನಮ್ಮದು ವರ್ಕಿಗೆ ಬಿಸ್ನೆಸ್ಗೆ ಕಮ್ಬ್ಯಾಕ್ ಆಗಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾಕಂದ್ರೆ ನಮ್ಮದು ವರ್ಕ್ಗಳನ್ನ ನಾವು ಮಾಡಲೇಬೇಕಾಗುತ್ತೆ ಜೀವನಕ್ಕೆ. ಅದಕ್ಕೋಸ್ಕರ ಇನ್ನೂ ಒಂದು ಹಲವಾರು ವಿಚಾರಗಳಿದೆ, ಇಂಟ್ರೆಸ್ಟಿಂಗ್ ಸ್ಟೋರಿಗಳಿರುತ್ತೆ, ಈ ಥರ ತೋರಿಸ್ತಾ ಹೋಗ್ತೀವಿ. ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಜೊತೆ ಬಂದು ಕೈ ಜೋಡಿಸ್ಬೋದು. ನಮ್ಮದು ಬ್ರದರ್ ಹಾಕೋ ಕಮೆಂಟ್ಗಳು ಯಾರ್ಯಾರು ಹಾಕ್ತಾರೆ ಅವ್ರಿಗೊಂದು ನಾವು ಒಂದು ಆಲ್ವೇಸ್ ವೆಲ್ಕಮು. ಅವರೇ ಒಂದು ಆ್ಯಂಕರ್ ಆಗಲಿ, ನಮಗೆ ಫ್ರೀಯಾಗಿ ವರ್ಕ್ ಮಾಡೋದು ಬೇಡ, ನಾವು ಸ್ಯಾಲ್ರಿ ಕೊಡ್ತೀವಿ. ಯಾಕೆ ನಮ್ಮ ಬಿಸ್ನೆಸ್ ಕಮ್ಬ್ಯಾಕ್ ಆದಾಗ ನಾವು ಇದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಬಿಡಬೇಕಾಗುತ್ತೆ. ಅದಕ್ಕೆ ನಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ನಾವು ರಿಸರ್ಚ್ ಕಂಪ್ನಿಗಳಿರೋದ್ರಿಂದ ಯಾರ್ಯಾರು ಬ್ರದರ್ ಕಮೆಂಟ್ ಆಗ್ತಾರೆ ಅವ್ರು ದಯವಿಟ್ಟು ನಮ್ಮ ಆಫೀಸಿಗೆ ಬರ್ಬೋದು, ಅವ್ರಿಗೊಂದು ಚಾನ್ಸ್ ಕೊಡ್ತೀವಿ. ನಾವು ಯಾಕೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿ ಕಮೆಂಟ್ ಎಲ್ಲದೂ ಆಗ್ತಿರ್ತಾರೆ, ಅವ್ರಿಗೊಂದು ಸದಾವಕಾಶ ಕೊಡ್ತೀವಿ. ಅವರು ಆ್ಯಂಕರ್ ಮಾಡಲಿ, ಅವ್ರು ಫ್ರೀಯಾಗಿ ಮಾಡೋದು ಬೇಡ, ನಾವು ಪೇಮೆಂಟ್ ಕೊಡ್ತೀವಿ. ಯಾಕೆ ನಮ್ಮ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅಲ್ಲಿ ಇನ್ಕಮ್ ಬರ್ತಿರುತ್ತೆ, ಪೇಮೆಂಟ್ ಕೊಡ್ತೀವಿ ಮಾಡಲಿ ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ.